ಚಾಣಕ್ಯ ಸಿದ್ದರಾಮಯ್ಯ ಬಂಗಾರಪೇಟೆ ಮೇಲೆ ಏನ್ ಎಫೆಕ್ಟ್? ಸಿದ್ದು ಎಂಟ್ರಿ ಎಸ್ ಎನ್ ನಾರಾಯಣ ಸ್ವಾಮಿಗೆ ಪ್ಲಸ್ ಆಗುತ್ತಾ? ಅಹಿಂದ ಮತಗಳು ಮತ್ತೆ ಕಾಂಗ್ರೆಸ್ ಪಾಲಾಗುತ್ತ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಸತೀಶ್ ಆಂಜನಪ್ಪ. ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧೆ ಮಾಡೋದು ಫಿಕ್ಸ್ ಆಗಿದೆ. ಈ ನಡುವೆ ಸಿದ್ದರಾಮಯ್ಯನವರು ಕೋಲಾರಕ್ಕೆ ಹೋಗೋದ್ರಿಂದ ಕೋಲಾರ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳೇನು ಬರುತ್ತೆ, ಈ ಯಾವ ಕ್ಷೇತ್ರದ ಮೇಲೆ ಎಷ್ಟು ಎಫೆಕ್ಟ್ ಬೀರಬಹುದು, ಯಾವ ಕ್ಷೇತ್ರದ ಮೇಲೆ ಸಿದ್ದರಾಮಯ್ಯನವರ ಎಫೆಕ್ಟ್ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರಬಹುದು, ಕಾಂಗ್ರೆಸ್ಗೆ ಟಫ್ ಫೈಟ್ ಆಗಬಹುದು ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಸೋಲಬಹುದು ಅನ್ನೋ ಒಂದು ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯನವರ ಎಂಟ್ರಿಯಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬಹುದಾ, ಈ ಒಂದು ಲಾಜಿಕ್ ತುಂಬಾ ಚರ್ಚೆ ಆಗ್ತದೆ ಕೋಲಾರ ಜಿಲ್ಲೆಯ ಪಾಲಿಟಿಕ್ಸ್ನಲ್ಲಿ. ನಾವಿವತ್ತು ಈ ಒಂದು ವಿಡಿಯೋದಲ್ಲಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತನಾಡೋಣ. ಅಲ್ಲೇನು ಕಾಂಗ್ರೆಸ್ ಸಿಟ್ಟಿಂಗ್ MLA ಎಸ್ ಎನ್ ನಾರಾಯಣ ಸ್ವಾಮಿ ಮತ್ತೆ ಗೆಲ್ತಾರ, ಹೇಗಿದೆ ಚುನಾವಣಾ ಕಾಯ ಅನ್ನೋದ್ರ ಬಗ್ಗೆ ಒಂದಿಷ್ಟು ಈಕ್ವೇಷನ್ಸ್ ಅನ್ನ ನೋಡೋದಾದ್ರೆ 2018ರಲ್ಲಿ 70,871 ಮತವನ್ನು ಎಸ್ ಎನ್ ನಾರಾಯಣ ಸ್ವಾಮಿ ಪಡ್ಕೊಂಡಿದ್ರು. ಅವರ ಪ್ರತಿಸ್ಪರ್ಧಿ JDS ನ ಮಲ್ಲೇಶ್ ಬಾಬು ಅವರು 49,300 ಮತವನ್ನು ಪಡೆದಿದ್ರು. ಅಲ್ಲಿಗೆ ಸುಮಾರು 21,571 ಮತಗಳ ಅಂತರದಿಂದ ಎಸ್ ಎನ್ ನಾರಾಯಣ ಸ್ವಾಮಿ ಗೆದ್ದಿದ್ರು. ಈಗ 2023ಕ್ಕೆ ಅವರೇ ಅಭ್ಯರ್ಥಿ. ಈ ಹಿಂದೆ 2018ರಲ್ಲಿ BJPಯಿಂದ ವೆಂಕಟಮುನಿಯಪ್ಪ ಸುಮಾರು 35,000 ವೋಟ್ಸ್ ಅನ್ನು ತಗೊಂಡಿದ್ರಲ್ಲಿ ದೊಡ್ಡ ಮಟ್ಟದ ವೋಟ್ಸ್ ಬಂಗಾರಪೇಟೆಯಲ್ಲಿ BJP ಅಭ್ಯರ್ಥಿ ತಗೊಂಡಿದ್ದು ವೋಟು 18ರಲ್ಲಿ. ಈಗ 23ಕ್ಕೆ ಕೋಲಾರಕ್ಕೆ ಸಿದ್ದರಾಮಯ್ಯ ಬಂದಿದ್ದಾರೆ. ಪಕ್ಕದ ಕ್ಷೇತ್ರ ಬಂಗಾರಪೇಟೆ ಕೋಲಾರಕ್ಕೆ ಅಟ್ಯಾಚ್ ಆಗಿರ್ತಕ್ಕಂಥ ಕ್ಷೇತ್ರ. ಸೊ ಹೀಗಾಗಿ ಎಸ್ ಎನ್ ನಾರಾಯಣ ಸ್ವಾಮಿಗೆ ಎಷ್ಟು ಬಲ ಸಿಗಬಹುದು, ಆಡಳಿತ ವಿರೋಧಿ ಅಲೆ ಇದ್ರೂ ಕೂಡ ಎಸ್ ಎನ್ ನಾರಾಯಣ ಸ್ವಾಮಿ ಮತ್ತೆ ಆಯ್ಕೆ ಆಗಬಹುದಾ ಸಿದ್ದರಾಮಯ್ಯನವರ ಎಂಟ್ರಿಯಿಂದ ಅನ್ನೋ ಒಂದು ಚರ್ಚೆ. ಸುಮಾರು 200,000 ವೋಟಿಸಿದ್ದಾರೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ. ಎಸ್ ಸಿ ಮತದಾರರು ಸುಮಾರು ಒಂದು 45,000 ಎಸ್ ಸಿ ಮತದಾರರು, ಮುಸ್ಲಿಂ ಒಂದು 18,000 ಮತದಾರಿದ್ದಾರೆ, ಒಕ್ಕಲಿಗರು ಒಂದು 22-23,000 ಮತದಾರಿದ್ರೆ, ಕುರುಬರು ಕುರುಬ ಕಮ್ಯುನಿಟಿ ಒಂದು 15,000-17,000 ಇರಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಉಳಿದಂತಹ ಮತದಾರರು ಆ ಸಂಖ್ಯೆ 50,000 ಇತರೆ ಮತದಾರರ ಸಂಖ್ಯೆ. ಅಂದ್ರೆ ಇಲ್ಲಿ ಸಿದ್ದರಾಮಯ್ಯನವರನ್ನ ನಾವು ಯಾವತ್ತೂ ಕೂಡ ಅಹಿಂದ ನಾಯಕ ಅಂದ್ರೆ ಅಲ್ಪಸಂಖ್ಯಾತರು ಹಿಂದುಳಿದವರು ಮತ್ತೆ ದಲಿತರ ನಾಯಕ ಅನ್ನೋದನ್ನ ಫೋಕಸ್ ಮಾಡ್ತೀವಿ. ಅಹಿಂದ ನಾಯಕ ಕೂಡ ಹೌದು ಅನ್ನೋದು ಬಹುತೇಕ ಕಾಂಗ್ರೆಸ್ಸಿಗರು ಕೆಲವೊಂದಿಷ್ಟು ಜನರ ಒಂದು ಒಮ್ಮತದ ನಿರ್ಧಾರ. ಎಲ್ಲರೂ ಕೂಡ ಅಹಿಂದ ನಾಯಕ ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯ ಅಂತಾರೆ. ಸೊ ಸಿದ್ದರಾಮಯ್ಯನವರ ಎಂಟ್ರಿಯಿಂದ ಬಂಗಾರಪೇಟೆಯಲ್ಲಿ ಅಹಿಂದ ಮತಗಳು ಎಸ್ ಸಿ ಒಂದು 40,000, ಮುಸ್ಲಿಂ ಒಂದು 18,000-19,000 ಅಂದ್ರೆ 45+10 55 +560+63 ವೋಟ್ಸ್, ಕುರುಬ ಕಮ್ಯುನಿಟಿಯ ಒಂದು 17,000 ವೋಟ್ಸ್, 80,000 ವೋಟ್ಸ್ ಆಯ್ತು. ಅಂದ್ರೆ ಕುರುಬ ಕಮ್ಯುನಿಟಿ ಎಸ್ ಸಿ ಮತ್ತೆ ಮುಸ್ಲಿಂ 80,000 ವೋಟ್ಸ್, ಇದ್ದರೆ ಕಮ್ಯುನಿಟಿ ವೋಟ್ಸ್ ಒಂದು 25,000 ವೋಟ್ಸ್ ಅಂದ್ರೆ ಕೂಡ 100,000 ಹೆಚ್ಚಿನ ಮತಗಳು ಅರವಿಂದ ಮತಗಳೇ ಆಗಿದ್ದಾವೆ. ವಿರುದ್ಧ ಆಡಳಿತ ವಿರೋಧಿ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸ್ಥಳೀಯವಾಗಿ. ಹೀಗಾಗಿ ಸಿದ್ದರಾಮಯ್ಯನವರ ಎಂಟ್ರಿಯಿಂದ ಅಲ್ಪಸಂಖ್ಯಾತ ಮತಗಳು, ದಲಿತ ಮತಗಳು, ಜೊತೆಗೆ ಏನು ಹಿಂದುಳಿದ ವರ್ಗಗಳ ಮತಗಳು, ಕುರುಬ ಮತಗಳು ಸೇರಿದಂತೆ ಎಲ್ಲವೂ ಕೂಡ ಪ್ಲಸ್ ಆಗಬಹುದು. ಹೀಗಾಗಿ ಕೋಲಾರಕ್ಕೆ ಸಿದ್ದರಾಮಯ್ಯ ಬಂದರೂ ಕೂಡ ಕೋಲಾರ ವಿರೋಧ ಕ್ಷೇತ್ರ ಅಷ್ಟೇ ಅಲ್ಲದೆ ಪಕ್ಕದಲ್ಲೇ ಇರ್ತಕ್ಕಂಥ ಬಂಗಾರಪೇಟೆ ವಿರೋಧ ಕ್ಷೇತ್ರಕ್ಕೂ ಕೂಡ ಕಾಂಗ್ರೆಸ್ಗೆ ಉಪಯೋಗ ಆಗುತ್ತೆ. ಅಲ್ಲೂ ಕೂಡ ಗೆಲ್ಲಬಹುದಾದಂತ ಒಂದು ಫ್ಯಾಕ್ಟರ್ ಇದೆ ಅನ್ನೋ ಒಂದು ಚರ್ಚೆ. JDS ನಲ್ಲಿ ಮತಗಳಿಗಿಂತಲೂ ಹೆಚ್ಚಿನ ಮತಗಳನ್ನ ಪಡೀತಾರೆ. ಶುರುವಾಯ್ತು ಮುಳಬಾಗ್ಲು ವಿಧಾನಸಭಾ ಕ್ಷೇತ್ರದಿಂದ, ಬಂಗಾರಪೇಟೆಯಲ್ಲೂ ಬಂತು. ಮಲ್ಲೇಶ್ ಬಾಬುಗೆ ಕುಮಾರಸ್ವಾಮಿ ಅವರು ಮತ್ತಷ್ಟು ಶಕ್ತಿಯನ್ನ ಕೊಟ್ರು. ಈಗಾಗಲೇ ಮಲ್ಲೇಶ್ ಬಾಬು ಅಭ್ಯರ್ಥಿಯಾಗಿ ಅನೌನ್ಸ್ ಆಗಿದ್ದಾರೆ, ಹಾಗಾಗಿ ಅವ್ರಿಗೆ JDS ನಿಂದ ಮತ್ತಷ್ಟು ಶಕ್ತಿ ಸಿಗಬಹುದು. ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ JDS ಗೆ ಈ ಸಲ ಪ್ಲಸ್ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇತ್ತು. ಟಫ್ ಫೈಟ್ ಇದೆ ಇಲ್ಲ ಅಂತಲ್ಲ, ಇಲ್ಲಿ ತ್ರಿಕೋನ ಸ್ಪರ್ಧೆ. BJPಯಿಂದ ಇನ್ನೂ ಯಾರು ಅಭ್ಯರ್ಥಿ ಅನ್ನೋದು ಕನ್ಫರ್ಮ್ ಆಗಿಲ್ಲ, ನೋಡ್ಬೇಕು ಯಾರು ಅಭ್ಯರ್ಥಿ ಆಗ್ತಾರಂತ. ಈ ಹಿಂದೆ 35,000 ವೋಟ್ಸ್ ಅನ್ನು ಕೂಡ ತಗೊಂಡಿತ್ತು BJP. ಹಾಗಾಗಿ ಕಾಂಗ್ರೆಸ್, BJP ಮತ್ತೆ JDS ತ್ರಿಕೋನ ಸ್ಪರ್ಧೆ ಆಗಬಹುದು ಬಂಗಾರಪೇಟೆಯಲ್ಲಿ. ತ್ರಿಕೋನ ಸ್ಪರ್ಧೆ ಆದ್ರೆ ಕಾಂಗ್ರೆಸ್ ಮತ್ತೂ ಈಸಿ ಆಗುತ್ತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ.
ಹಾಗಾಗಿ ಸಿದ್ದರಾಮಯ್ಯ ಎಂಟ್ರಿಯಿಂದ ಎಸ್ ಎನ್ ನಾರಾಯಣ ಸ್ವಾಮಿಗೆ ಮತ್ತಷ್ಟು ಬಲ ಸಿಗ್ಬಹುದು. ಟಫ್ ಫೈಟ್ ಇದ್ದಾಗ 2000-3000 ಮತಗಳ ಅಂತರದಿಂದ ಗೆಲುವು ಸೋಲು ನಿರ್ಧಾರ ಆದಾಗ ಸಿದ್ದರಾಮಯ್ಯನವರ ಎಂಟ್ರಿಯಿಂದಾಗಿ ಆ ಒಂದು ಮೈನಸ್ ಆಗುತ್ತಾ ಮೈನಸ್ ಆಗಬಹುದಾದಂಥ ವೋಟ್ಸು ಇಲ್ಲಿ ಎಸ್ ಎನ್ ಸ್ವಾಮಿ ಪ್ಲಸ್ ಆಗುತ್ತೆ. ಬಂಗಾರಪೇಟೆಯಲ್ಲಿ ಎಸ್ ಎನ್ ಸ್ವಾಮಿಗೆ ಸಿದ್ದರಾಮಯ್ಯ ಸಿಗುತ್ತೆ, ಅಹಿಂದ ಮತಗಳು ಮತ್ತೆ ಕಾಂಗ್ರೆಸ್ ಪಾಲಾಗುತ್ತೆ. ಕೋಲಾರದಿಂದ ಸಿದ್ದರಾಮಯ್ಯ ಗೆದ್ರೆ ಸಿಎಂ ಆಗ್ತಾರೆ ಅನ್ನೋ ಒಂದು ನಂಬಿಕೆ ಒಂದು ಕಡೆ, ಅಹಿಂದ ನಾಯಕ ಗೆಲ್ಲಬೇಕಪ್ಪ ನಮ್ಮ ಜಿಲ್ಲೆಯಿಂದ ಅನ್ನೋ ಒಂದು ದೃಢ ಸಂಕಲ್ಪ ಒಂದು ಕಡೆ. ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಸೋಲಿಸಬಾರದು ಅನ್ನೋ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಬಂಗಾರಪೇಟೆ ಜನರಿಗೆ ಬರಬಹುದು. ಹೀಗಾಗಿ ಬಂಗಾರಪೇಟೆಯಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಎಸ್ ವೀಕ್ಷಕರೇ, ಬಂಗಾರಪೇಟೆಯಲ್ಲಿ ಸಿದ್ದರಾಮಯ್ಯ ಕೋಲಾರ ಎಂಟ್ರಿಯಿಂದ ಬಂಗಾರಪೇಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಸ್ ಎನ್ ಸ್ವಾಮಿಗೆ ಅಥವಾ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ಸ್ ಆಗುತ್ತಾ ಪ್ಲಸ್ ಆಗುತ್ತಾ ನಿಮ್ಮ ಅಭಿಪ್ರಾಯವನ್ನು ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಕರ್ನಾಟಕ ಟಿವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.